ಹಿಂದಿನ ಕ್ಲಾಸಲ್ಲಿ ನಾನು ಏಷ್ಯಾ ಖಂಡದ ಪ್ರಮುಖ ದ್ವೀಪ ರಾಷ್ಟ್ರಗಳ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದೆ. ಈಗ ನಾವು ಆ ದ್ವೀಪ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ದ್ವೀಪ ರಾಷ್ಟ್ರ ಅಂದರೆ ಅದು ಇಂಡೋನೇಷ್ಯಾ. ಈ ಇಂಡೋನೇಷ್ಯಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಂಡೋನೇಷ್ಯಾ ನೋಡಿ, ಇದರ ಇತಿಹಾಸ ಬಗ್ಗೆ ಹೇಳಬೇಕಾದ್ರೆ ಇಂಡೋನೇಷ್ಯಾ ಮತ್ತು ಭಾರತದ ಸಂಬಂಧ ಪ್ರಾಚೀನ ಕಾಲದಿಂದನೂ ಸಂಬಂಧದಲ್ಲಿದೆ. ಅಂದರೆ ಭಾರತ ಮತ್ತು ಇಂಡೋನೇಷ್ಯಾ ಪ್ರಾಚೀನ ಕಾಲದಿಂದನೂ ವ್ಯಾಪಾರಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಈ ರೀತಿಯಾಗಿ ಹಲವಾರು ದೃಷ್ಟಿಯಿಂದ ನಮ್ಮ ಭಾರತದೊಂದಿಗೆ ಸಂಬಂಧವನ್ನು ಹೊಂದಿದೆ. ಈ ಚೋಳರ ಕಾಲದಲ್ಲಿ ನೋಡಿದ್ರೆ ಚೋಳರು ಈ ಮಲಯ, ಸುಮಾತ್ರ ಮತ್ತು ಜಾವಾ ಈ ದ್ವೀಪಗಳನ್ನು ವಶಪಡಿಸಿಕೊಂಡಿದ್ದರು. ಚೋಳರ ರಾಜರಾಜ ಚೋಳ, ರಾಜೇಂದ್ರ ಚೋಳ ಅವರೆಲ್ಲ ಈ ಭಾಗದಲ್ಲಿ ಆಳ್ವಿಕೆ ನಡೆಸಿದ್ರು. ಈ ಭಾಗ ಅಷ್ಟೇ ಅಲ್ಲ, ಇಡೀ ಈಶಾನ್ಯ ದೇಶಗಳ ಮೇಲೆ ತಾವು ಹಕ್ಕನ್ನು ಸ್ಥಾಪಿಸಿದರು. ಉದಾಹರಣೆಗೆ ಅಂಕರ್ ವಾಟ್ ದೇವಾಲಯ ನೀವು ನೋಡ್ಬೋದು, ಕಾಂಬೋಡಿಯಾದಲ್ಲಿ ಕಂಡುಬರುತ್ತೆ. ಈ ರೀತಿ ಹಲವಾರು ಭಾರತದ ಪ್ರಾಚೀನ ಹಿಂದೂ ದೇವಾಲಯಗಳು ಈ ದೇಶಗಳಲ್ಲಿ ನಿಮಗೆ ಕಂಡುಬರ್ತವೆ. ಆದ್ದರಿಂದ ಸುಮಾರು 7ನೇ ಶತಮಾನದಿಂದಲೂ ಇಂಡೋನೇಷ್ಯಾ ಭಾರತಕ್ಕೆ ತುಂಬ ಪರಿಚಯವಾದಂಥ ದೇಶ. ಈಗ ನೋಡಿ, ನಾವು ಭೌಗೋಳಿಕ ದೃಷ್ಟಿಯಿಂದ ನೋಡಬೇಕಾದ್ರೆ, ಅಂದರೆ ಭೌಗೋಳಿಕವಾಗಿ ಈ ಇಂಡೋನೇಷ್ಯಾದ ಬಗ್ಗೆ ಹೇಳಬೇಕಾದ್ರೆ, ಇಡೀ ನಮ್ಮ ಭೂಮಿಯ ಮೇಲೆ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಅಂದರೆ ಅದು ಇಂಡೋನೇಷ್ಯಾ. ಅತಿ ದೊಡ್ಡ ದ್ವೀಪ ಅಂದರೆ ಅತಿ ಹೆಚ್ಚು ದ್ವೀಪಗಳು, ಸುಮಾರು 17,000 ದ್ವೀಪಗಳು ಇಲ್ಲಿ ಕಂಡುಬರುತ್ತವೆ. ಮತ್ತು ದ್ವೀಪಗಳ ಸಾಲು ಅಂದರೆ ಆರ್ಕಿಪೆಲಾಗೋ ಅಂತೇಳಿ ಕರೀತಾರೆ. ಅತಿ ದೊಡ್ಡ ಆರ್ಕಿಪೆಲಾಗೋ ದೇಶ ಅಂದರೆ ಅದು ಇಂಡೋನೇಷ್ಯಾ. ಇನ್ನೊಂದು ವಿಶೇಷತೆ ಏನಂದರೆ, ಕೆನಡಾ ಬಿಟ್ಟರೆ, ಅಂದರೆ ಇಡೀ ಪ್ರಪಂಚದಲ್ಲಿ ಕೆನಡಾ ಬಿಟ್ಟರೆ ಅತಿ ದೊಡ್ಡ ಸಮುದ್ರ ತೀರವನ್ನು ಹೊಂದಿರುವಂಥ ದೇಶ ಅಂದರೆ ಅದು ಇಂಡೋನೇಷ್ಯಾ. ಎರಡನೇ ಅತಿ ದೊಡ್ಡ ಸಮುದ್ರ ತೀರವನ್ನು ಹೊಂದಿರುವಂಥ ದೇಶ. ಇಂಥ ಇಂಡೋನೇಷ್ಯಾ ಎಲ್ಲಿ ಕಂಡುಬರುತ್ತಪ್ಪ ನಮ್ಮ ಭೂಮಿಯ ಮೇಲೆ ಅಂದರೆ, ನೋಡಿ, ಭೂಮಿ ದುಂಡಗಿದೆ. ಇದು ಭೂಮಿ, ಇದು ಭೂಮಧ್ಯರೇಖೆ. ಭೂಮಧ್ಯರೇಖೆ 0 ಡಿಗ್ರಿ. ಇಲ್ಲಿ ನಿಮಗೆ ಇಂಡೋನೇಷ್ಯಾ ಕಂಡುಬರುತ್ತೆ. ಈ ಭಾಗದಲ್ಲಿ ಇಂಡೋನೇಷ್ಯಾ ಕಂಡುಬರುತ್ತೆ. ಅಂದರೆ ಅರ್ಥ, ಭೂಮಧ್ಯ ರೇಖೆಯ ಮೇಲೆ ಕಂಡುಬರುವಂತಹ ಕೆಲವೇ ಕೆಲವು ದೇಶಗಳಲ್ಲಿ ಇದು ಒಂದು. ಯಾವುದು? ಇಂಡೋನೇಷ್ಯಾ. ಈ ಇಂಡೋನೇಷ್ಯಾದ ವಿಶೇಷತೆ ಏನಂದರೆ, ಇಲ್ಲಿ ಹಲವಾರು ರೀತಿಯ ಜೀವ ವೈವಿಧ್ಯತೆಯನ್ನು ನಾವು ಇಲ್ಲಿ ಕಾಣ್ಬೋದು. ಹಲವಾರು ರೀತಿಯ ಜೀವ ವೈವಿಧ್ಯತೆ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಕಂಡುಬರುತ್ತವೆ. ಮತ್ತು ಉಷ್ಣವಲಯದ ವಾಯುಗುಣವನ್ನು ಇದು ಹೊಂದಿದೆ, ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದೆ. ಇಂತಹ ಇಂಡೋನೇಷ್ಯಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದೆಲ್ಲ ಇಂಡೋನೇಷ್ಯಾ. ಆದರೆ ಇದು ಬಿಟ್ಟು ಈಗೇನು ಮಾರ್ಕ್ ಮಾಡಿನಲ್ವಾ, ಇದೆಲ್ಲ ಇಂಡೋನೇಷ್ಯಾ. ಈ ಇಂಡೋನೇಷ್ಯಾ ನೋಡಿ, ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನು ನಾನು ಹೇಳ್ತೀನಿ, ಫುಲ್ ಡೀಟೇಲಾಗಿ ಹೇಳಲ್ಲ. ನೋಡಿ, ಇಲ್ಲಿ ನಾನು ಪ್ರಮುಖ ಅಂಶಗಳನ್ನು ಬರೆದಿದ್ದೀನಿ. ಕೆಲವೊಂದು ಪ್ರಮುಖ ಅಂಶಗಳು ಅಂದರೆ ಇಂಡೋನೇಷ್ಯಾದ ಬಗ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಕೆಲವೊಂದು ಪ್ರಮುಖ ಅಂಶಗಳನ್ನು ತಿಳ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಮೊಡೋ ಅಂತೇಳಿ ಬರೆದಿದ್ದೀನಿ. ಕೊಮೊಡೋ ಅಂದರೆ ಕೊಮೊಡೋ ಡ್ರ್ಯಾಗನ್ ಒಂದು ರೀತಿಯ ಹಲ್ಲಿ. ಇದು ಎಷ್ಟು ಉದ್ದ ಇರುತ್ತಂದರೆ ಸುಮಾರು 3 ಮೀಟ್ರ್ ಉದ್ದ ಇರುತ್ತೆ. ಮೂರು ಮೀಟ್ರ್ ಉದ್ದ ಇರುತ್ತೆ. ತುಂಬ ಅಪಾಯಕಾರಿ ಮತ್ತು ಆಕ್ರಮಣಕಾರಿ. ಇದು ಏನಾದರೂ ಕಚ್ಚಿದರೆ 100% ಸಾವು ಸಂಭವಿಸ್ತದೆ. ಇದು ಕೊಮೊಡೋ ಡ್ರ್ಯಾಗನ್ ಅಂತೇಳಿ ಕರಿತೀವಿ. ಕೊಮೊಡೋ ಡ್ರ್ಯಾಗನ್, ಇಂತಹ ಕೊಮೊಡೋ ಡ್ರ್ಯಾಗನ್ ಇರೋದು ಇಂಡೋನೇಷ್ಯಾದಲ್ಲಿ ಮಾತ್ರ. ಇದಕ್ಕೆ ಅಂತಲೇ ಒಂದು ದ್ವೀಪ ಇದೆ, ಕೊಮೊಡೋ ದ್ವೀಪ ಅಂತೇಳಿ. ಇಲ್ಲಿ ಇಂಡೋನೇಷ್ಯಾದಲ್ಲಿ ಕೊಮೊಡೋ ದ್ವೀಪದಲ್ಲಿ ಕೊಮೊಡೋ ಡ್ರ್ಯಾಗನ್ ಕಂಡುಬರುತ್ತದೆ. ಕೊಮೊಡೋ ಡ್ರ್ಯಾಗನ್ ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ. ಮತ್ತೊಂದು ವಿಶೇಷತೆ ಏನಂದರೆ, ರೆಫ್ಲೇಸಿಯಾ. ಇದು ನಿಮ್ಗೆ ಗೊತ್ತಿರ್ಬೋದು, ಜಗತ್ತಿನ ಅತಿ ದೊಡ್ಡ ಹೂವು ಯಾವುದು? ರೆಫ್ಲೇಸಿಯಾ ಕಂಡುಬರೋದು ಇಂಡೋನೇಷ್ಯಾದಲ್ಲಿ ಮಾತ್ರ. ಇಲ್ಲಿ ಇಂಡೋನೇಷ್ಯಾದಲ್ಲಿ ಯಾವುದು? ರೆಫ್ಲೇಸಿಯಾ.
ಅತಿ ದೊಡ್ಡ ಹೂವು, ಜಗತ್ತಿನ ಅತಿ ದೊಡ್ಡ ಹೂವು ರೆಫ್ಲೇಸಿಯಾ, ಕಮೋಡೋ ಡ್ರ್ಯಾಗನ್ ರೆಫ್ಲೇಸಿಯಾ. ಇದು ಇಲ್ಲಿ ಇಲ್ಲಿನ ಜೀವ ವೈವಿಧ್ಯತೆಗೆ ಒಂದು ಉದಾಹರಣೆ. ಮತ್ತು ಎರಡನೇ ಅತಿ ದೊಡ್ಡ ಸಮುದ್ರ ತೀರ, ನಾ ಈಗ ಆಲ್ರೆಡಿ ಹೇಳಿದ ಹಾಗೆ ಮೊದಲನೇದು ಕೆನಡಾ ಬಿಟ್ಟರೆ ಅತಿ ಹೆಚ್ಚು ಸಮುದ್ರ ತೀರ, ಅತಿ ದೊಡ್ಡ ಸಮುದ್ರ ತೀರವನ್ನು ಹೊಂದಿರುವಂಥ ದೇಶ ಇಂಡೋನೇಷ್ಯಾ. ಮಲಕ್ಕಾ ಜಲಸಂಧಿ ಕಂಡುಬರುತ್ತದೆ. ಮಲಕ್ಕಾ ಜಲಸಂಧಿ ನೋಡಿ, ಮಲಕ್ಕಾ ಜಲಸಂಧಿ ತುಂಬ ಇಂಪಾರ್ಟೆಂಟ್. ಮಲಕ್ಕಾ ಜಲಸಂಧಿ ಯಾಕಂದರೆ ನಾವು ಏಷ್ಯಾ ಜೊತೆಗೆ, ಏಷ್ಯಾದ ಪಶ್ಚಿಮದ ರಾಷ್ಟ್ರಗಳು, ಪಶ್ಚಿಮದ ರಾಷ್ಟ್ರಗಳೊಂದಿಗೆ ನಾವು ಸಂಬಂಧ ಬೆಳೆಸಬೇಕಾದ್ರೆ ಮಲಕ್ಕಾ ಜಲಸಂಧಿ ಮಾತ್ರ, ಏಕೈಕ ಮಲಕ್ಕಾ ಜಲಸಂಧಿ ಮಾತ್ರ ಒಂದು ಪ್ರಮುಖ ಮಾರ್ಗ ಇಲ್ಲಿ ಕಂಡುಬರುತ್ತೆ. ನೋಡಿ, ಇದು ಮಲಕ್ಕಾ ಜಲಸಂಧಿ ಈ ರೀತಿಯಾಗಿ, ಇದು ಮಲಕ್ಕಾ ಜಲಸಂಧಿ, ಇದು ಮಾರ್ಗ, ಇದು ಮಲಕ್ಕಾ ಜಲಸಂಧಿ. ಇದು ನೋಡಿ, ಇದು ಇಂಡೋನೇಷ್ಯಾ, ಇದು ಮಲೇಷ್ಯಾ, ಮಲೇಷ್ಯಾ ಇಂಡೋನೇಷ್ಯಾ ಮತ್ತು ಸಿಂಗಾಪುರ್, ಮಲೇಷ್ಯಾ ಇಂಡೋನೇಷ್ಯಾ ಮತ್ತು ಸಿಂಗಾಪುರ್ ಈ ಎರಡು ರಾಷ್ಟ್ರಗಳನ್ನು ವಿಭಾಗ ಮಾಡುತ್ತೆ. ಯಾವುದು? ಈ ಮಲಕ್ಕಾ ಜಲಸಂಧಿ. ನೀವು ಅಮೇರಿಕದಿಂದ ಕೆನಡಾದಿಂದ ಅಥವಾ ಬ್ರೆಜಿಲ್ ಚಿಲಿ ದೇಶದಿಂದ ಬರಬೇಕಾದ್ರೆ ನೀವು ಈ ಮಾರ್ಗ ಒಂದೇ ಇರೋದು, ಈ ಮಾರ್ಗ ಮಾತ್ರ ಇರೋದು. ನೀವು ಬರಬೇಕಾದ್ರೆ ಮತ್ತು ಈ ಕಡೆ ಬರೋಕ್ಕಾಗಲ್ಲ, ಈ ಕಡೆ ಬಂದರೆ ನೀವು ಪೆಸಿಫಿಕ್ ಸಾಗರ, ದಕ್ಷಿಣ ಪೆಸಿಫಿಕ್ ಸಾಗರದಿಂದ ಬರಬೇಕಾಗತ್ತೆ. ಅದು ತುಂಬ ಅಪಾಯಕಾರಿನೂ ಹೌದು ಮತ್ತು ತುಂಬ ವೆಚ್ಚದಾಯಕ ಮತ್ತು ಎನರ್ಜಿ ವೇಸ್ಟ್. ಇದು ಒಂದು ಪ್ರಮುಖ ಮಾರ್ಗ. ಯಾವುದು? ಮಲಕ್ಕಾ ಜಲಸಂಧಿ. ಮಲಕ್ಕಾ ಜಲಸಂಧಿ ಯಾವ ಎರಡು ರಾಷ್ಟ್ರಗಳ ನಡುವಿದೆ? ಒಂದು ಇಂಡೋನೇಷ್ಯಾ, ಎರಡನೇದು ಸಿಂಗಾಪುರ್, ಜೊತೆಗೆ ಮಲೇಷ್ಯಾ ಸಿಂಗಾಪುರ್, ಮಲೇಷ್ಯಾ ಸಿಂಗಾಪುರ್, ನಂತರ ಇಂಡೋನೇಷ್ಯಾ. ಇದರ ನಡುವೆ ಇರೋದು ಮಲಕ್ಕಾ ಜಲಸಂಧಿ. ಇದು ಪ್ರಮುಖವಾಗಿತ್ತು. ನಂತರ ಇಲ್ಲಿ 16,056 ದ್ವೀಪಗಳು ಕಂಡುಬರುತ್ತವೆ. ನಾ ಹೇಳಿದೆ 17,000 ಹೆಚ್ಚು ದ್ವೀಪಗಳಿದ್ದಾವೆ ಅಂಥೇಳಿ. 17,000 ಹೆಚ್ಚು ದ್ವೀಪಗಳು ಇದ್ದಾವೆ, ಆದರೆ ನಮ್ಮ ವಿಶ್ವಸಂಸ್ಥೆ ಗುರುತಿಸಿದ್ದು, ಇಂಡೋನೇಷ್ಯಾಗೆ ಸಂಬಂಧಪಟ್ಟಂತೆ ದ್ವೀಪಗಳನ್ನು ಗುರುತಿಸಿದ್ದು ಕೇವಲ 16,056 ದ್ವೀಪಗಳನ್ನು ವಿಶ್ವಸಂಸ್ಥೆ ಅದನ್ನು ಗುರುತಿಸಿ ಇಂಡೋನೇಷ್ಯಾಕ್ಕೆ ಅದು ಲೀಗಲಾಗಿ ಕೊಟ್ಟಿದೆ. ನಂತರ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂದರೆ ಇದು ಒಂದು ಜ್ವಾಲಾಮುಖಿ ಮತ್ತು ಭೂಕಂಪ, ಈ ಪ್ರಾಕೃತಿಕ ವಿಕೋಪಗಳಿದಾವಲ್ಲ, ಆ ವಿಕೋಪಗಳು ಸಂಭವಿಸುವಂತಹ ಒಂದು ರಿಂಗ್ಗೆ ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತೇಳಿ ಕರಿತೀವಿ. ಆ ರಿಂಗ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿಂದ ಪ್ರಾರಂಭವಾಗುತ್ತೆ, ಇದೆಲ್ಲ ಪೆಸಿಫಿಕ್ ರಿಂಗಲ್ಲಿ ಬರುತ್ತೆ. ಈ ಜಪಾನ್, ಈ ಫಿಲಿಪೈನ್ಸ್ ಮತ್ತು ಈ ಇಂಡೋನೇಷ್ಯಾ ಇದೆಲ್ಲ ರಿಂಗ್ ಆಫ್ ಫೈರಲ್ಲಿ ಬರುತ್ತೆ. ಇದನ್ನು ರಿಂಗ್ ಆಫ್ ಫೈರ್ ಅಂತೇಳಿ ಕರಿತೀವಿ. ರಿಂಗ್ ಆಫ್ ಫೈರ್ ಅಂದರೆ ಅತಿ ಹೆಚ್ಚು ಜ್ವಾಲಾಮುಖಿ ಮತ್ತು ಭೂಕಂಪಗಳು ಸಂಭವಿಸುವಂತಹ ಒಂದು ಪ್ರದೇಶಗಳು. ನಂತರ ಪುಂಕೆಕ್ ಜಯ ಅಂಥೇಳಿ, ಪುಂಕೆಕ್ ಜಯ ಅಂದರೆ ಇದೊಂದು ಶಿಖರ, ಇದು ಇಲ್ಲಿ ಕಂಡುಬರುತ್ತೆ. ಇಲ್ಲಿ ನ್ಯೂ ಗಿನಿಯಾದಲ್ಲಿ ಕಂಡುಬರುವುದು ಪುಂಕೆಕ್ ಜಯ ಶಿಖರ. ಇದು ಅತಿ ದೊಡ್ಡ ಶಿಖರ, ಇಂಡೋನೇಷ್ಯಾದ ಅತಿ ದೊಡ್ಡ ಶಿಖರ. ಯಾವುದು? ಪುಂಕೆಕ್ ಜಯ. ಎಲ್ಲಿ ಕಂಡುಬರುತ್ತೆ? ನ್ಯೂ ಗಿನಿಯಾ ದ್ವೀಪದಲ್ಲಿ. ನಂತರ ರಾಜಧಾನಿ ಯಾವುದು ಅಂದರೆ ಜಕಾರ್ತ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ ಎಲ್ಲಿ ಕಂಡುಬರುತ್ತೆ ಅಂದರೆ ಇಲ್ಲಿ, ಇದು ಜಾವಾ ದ್ವೀಪದ ಮೇಲೆ ಕಂಡುಬರುತ್ತೆ. ಹಲವಾರು ದ್ವೀಪಗಳಿದ್ದಾವೆ, ಅದರಲ್ಲಿ ಜಾವಾ ದ್ವೀಪ, ಅದರ ಮೇಲೆ ಕಂಡುಬರುವುದು ಜಕಾರ್ತ. ಈಗ ನಾವು ಪ್ರಮುಖವಾಗಿ ಏನು ಮಾಡೋಣ ಅಂದರೆ ಇಲ್ಲಿರುವಂಥ ದ್ವೀಪಗಳು ಯಾವ್ಯಾವು ಅಂತೇಳಿ ನೋಡೋಣ. ಮೊದಲನೇದಾಗಿ ಇಂಡೋನೇಷ್ಯಾದಲ್ಲಿ ಕಂಡುಬರುವಂಥ ಪ್ರಮುಖ ದ್ವೀಪ, ಹಲವಾರು ದ್ವೀಪಗಳಿದ್ದಾವೆ, ನಾನು ಪ್ರಮುಖವಾಗಿರೋದನ್ನು ಬರೆದಿದ್ದೀನಿ. ಮೊದಲನೇದಾಗಿ ನೋಡಿ, ಸುಮಾತ್ರಾ ದ್ವೀಪ ಎಲ್ಲಿ ಕಂಡುಬರುತ್ತೆ? ಇದು ಸುಮಾತ್ರಾ. ನೋಡಿ, ಇದು ಅಂಡಮಾನ್ ನಿಕೋಬಾರ್, ನಮ್ಮ ಭಾರತದ ಅಂಡಮಾನ್ ನಿಕೋಬಾರ್, ಇದು ಸುಮಾತ್ರಾ, ಇದು ಸುಮಾತ್ರಾ. ನಂತರ ಜಾವಾ, ನೋಡಿ ಇದು ಜಾವಾ, ಇದು ಜಾವಾ, ಇಲ್ಲಿಂದ ಪ್ರಾರಂಭವಾಗಿ ಇದೆಲ್ಲ ಜಾವಾ, ಜಾವಾ ದ್ವೀಪ. ಈ ಜಾವಾ ದ್ವೀಪದ ಮೇಲೆ ಜಕಾರ್ತ ರಾಜಧಾನಿ ಇರೋದು. ನಂತರ ಬಂದರೆ ಕಾಲಿಮಂತನ್,
ಕಾಲಿಮಂತನ್ ನೋಡಿ, ಇದೆಲ್ಲ ಕಾಲಿಮಂತನ್, ಇಲ್ಲಿಂದ ಪ್ರಾರಂಭ, ಇದೆಲ್ಲ ಕಾಲಿಮಂತನ್. ಆದರೆ ಇದೆಲ್ಲ ಸೇರಿದರೆ ಬೋರ್ನಿಯೋ, ಇದೆಲ್ಲ ಸೇರಿದರೆ ಬೋರ್ನಿಯೋ ಆಗುತ್ತೆ, ಬೋರ್ನಿಯೋ ದ್ವೀಪ. ಆದರೆ ಮಲೇಷ್ಯಾದ ಈ ಭಾಗವನ್ನು ಬಿಟ್ಟರೆ ಕೆಳಗಿನ ಭಾಗವನ್ನು ನಾವು ಕಾಲಿಮಂತನ್ ಅಂತೇಳಿ ಕರಿತೀವಿ, ಕಾಲಿಮಂತನ್, ಕಾಲಿಮಂತನ್. ಈ ಕಾಲಿಮಂತನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಅಂದರೆ ಸುಮಾರು ಒಂದು ವರ್ಷದ ಹಿಂದುಗಡೆ. ಏನು ಸುದ್ದಿಯಲ್ಲಿತ್ತು ಅಂದರೆ, ಈ ಜಕಾರ್ತಾ ಇದೆಯಲ್ಲ, ಈ ಜಕಾರ್ತಾ ರಾಜಧಾನಿಯನ್ನು ಇಲ್ಲಿ ಶಿಫ್ಟ್ ಮಾಡಬೇಕು ಕಾಲಿಮಂತನ್ಗೆ. ಯಾವ ಕಾಲಿಮಂತನ್? ಈಸ್ಟ್ ಕಾಲಿಮಂತನ್ಗೆ ಶಿಫ್ಟ್ ಮಾಡಬೇಕು ಅಂಥೇಳಿ ಇಲ್ಲಿನ ರಾಷ್ಟ್ರಪತಿಯವರು ಅನೌನ್ಸ್ ಮಾಡ್ತಾರೆ. ಅಂದರೆ ಈಗ ಹೊಸ ರಾಜಧಾನಿ ಯಾವುದಾಗುತ್ತೆ ಇಂಡೋನೇಷ್ಯಾದ ಅಂದರೆ ಅದು ಕಾಲಿಮಂತನ್. ಇದು ತುಂಬ ಇಂಪಾರ್ಟೆಂಟ್. ಯಾವುದು? ಕಾಲಿಮಂತನ್. ಇಲ್ಲಿ ಕಾಲಿಮಂತನ್ ಅಂದರೆ ಈಸ್ಟ್ ಕಾಲಿಮಂತನ್, ವೆಸ್ಟ್ ಕಾಲಿಮಂತನ್, ನಾರ್ತ್ ಕಾಲಿಮಂತನ್, ಸೌತ್ ಕಾಲಿಮಂತನ್, ಸೆಂಟ್ರಲ್ ಕಾಲಿಮಂತನ್. ಈ ರೀತಿ ಕಾಲಿಮಂತನ ದ್ವೀಪವನ್ನು ವಿಭಾಗ ಮಾಡಿದ್ದಾರೆ. ಈಸ್ಟ್ ಕಾಲಿಮಂತನನ್ನು ನಾವು ಹೊಸ ರಾಜಧಾನಿ ಅಂತೇಳಿ ಇನ್ಮೇಲೆ ನಾವು ಹೇಳ್ಬೋದು. ಯಾಕೆ ಈಸ್ಟ್ ಇದನ್ನು ಹೊಸ ರಾಜಧಾನಿ ಮಾಡಿದ್ದಾರೆ ಅಂದರೆ, ನೋಡಿ, ಇಂಡೋನೇಷ್ಯಾ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆ, ಈ ಭಾಗದಲ್ಲಿ ಅಭಿವೃದ್ಧಿ ಇದೆ. ಕಾರಣ ಏನಂದರೆ, ಇಲ್ಲಿ ರಾಜಧಾನಿ ಹತ್ತಿರ ಇರೋದರಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಆದರೆ ಇಲ್ಲಿ ನೋಡಿ, ಈ ಭಾಗದಲ್ಲಿ ಇಲ್ಲಿರುವಂತಹ ಜನಗಳು ಇಲ್ಲಿಂದ ನಾವು ಸ್ವತಂತ್ರವಾಗ್ತೀವಿ, ನಮಗೆ ಅಭಿವೃದ್ಧಿ ಇಲ್ಲ ಅಂಥೇಳಿ ಇವರು ತಮ್ಮನ್ನು ತಾವು ಸ್ವತಂತ್ರ ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಸ್ವತಂತ್ರ ದೇಶ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿರುವಂಥ ಜಕಾರ್ತವನ್ನು ಇಲ್ಲಿ ಶಿಫ್ಟ್ ಮಾಡಿದರೆ ಇದು ಸೆಂಟರ್ ಆಗುತ್ತೆ, ಇಡೀ ಇಂಡೋನೇಷ್ಯಾಗೆ ಮಧ್ಯ ಆಗುತ್ತೆ. ಆದ್ದರಿಂದ ಇಲ್ಲಿಂದ ಡೈರೆಕ್ಟ್ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ಈ ಕಡೆನೂ ಕಂಟ್ರೋಲ್ ಮಾಡ್ಬೋದು. ಈ ಉದ್ದೇಶದಿಂದ ಇದನ್ನು ಏನು ಮಾಡ್ತಿದ್ದಾರೆ, ರಾಜಧಾನಿಯಾಗಿ ಮಾಡ್ತಿದ್ದಾರೆ. ಇನ್ನೊಂದು ಉದ್ದೇಶ ಏನಂದರೆ, ಈ ಜಕಾರ್ತಾ ಇದೆಯಲ್ಲ, ಇತ್ತೀಚೆಗೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಏರಿಕೆಯಿಂದ ಈ ಜಕಾರ್ತಾ ರಾಜಧಾನಿ ಮುಳುಗ್ತಾ ಇದೆ. ಅಂದರೆ ಇನ್ನೊಂದು ಸುಮಾರು ಒಂದು 50-60 ವರ್ಷದಿಂದ ಇದು ಅರ್ಧ ಮುಳುಗೋಗುತ್ತೆ. ಆದ್ದರಿಂದ ಇದನ್ನು ಇಲ್ಲಿ ಶಿಫ್ಟ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ಮತ್ತು ತುಂಬ ಸೇಫ್. ಯಾಕಂದರೆ ಈ ಕಡೆ ಈ ಭಾಗ ಅಂದರೆ ನ್ಯೂ ಗಿನಿಯಾ ಈ ದ್ವೀಪಗಳನ್ನು ಕಂಟ್ರೋಲ್ ಮಾಡ್ಬೋದು, ಈ ಕಡೆ ಎರಡು ಜಾವ ಮತ್ತು ಸಮಾತ್ರವನ್ನು ಕಂಟ್ರೋಲ್ ಮಾಡ್ಬೋದು ಅಂಥೇಳಿ ರಾಜಧಾನಿಯನ್ನು ಎಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ, ಕಾಲಿಮಂತನ್ಗೆ. ಇದು ನೆನಪಿರಲಿ. ನಂತರ ಬರೋದು ಸುಲವಸಿ. ಇದು ಏನು ಕಂಡು ಬರುತ್ತಲ್ವ, ಇದು ಸುಲವಸಿ. ಇದೇನಿರ್ತಲ್ವೋ, ಇದೆಲ್ಲ ಸುಲವಸಿ ದ್ವೀಪ, ಸುಲವಸಿ. ನಂತರ ಬಂದರೆ ನ್ಯೂ ಗಿನಿಯಾ. ಇದೇನು ಕಂಡು ಬರುತ್ತಲ್ವೋ, ಇದು ನ್ಯೂ ಗಿನಿಯಾ. ಇಲ್ಲಿ ಚಿಕ್ಕ ಪುಟ್ಟ ದ್ವೀಪಗಳಿದ್ದಾವೆ, ಹಲವಾರು ದ್ವೀಪಗಳಿದ್ದಾವೆ ನಡುವೆ. ಇದು ಇಲ್ಲಿ ಬಂದರೆ ಇದು ನ್ಯೂ ಗಿನಿಯಾ. ಇದರ ಹಿಂದಿನ ಭಾಗ ಪಪುವಾ ನ್ಯೂ ಗಿನಿಯಾ ಅಂತ ಕರಿತೇವೆ, ಅದು ಸಪ್ರೇಟ್ ದೇಶ ಪಪುವಾ ನ್ಯೂ ಗಿನಿಯಾ. ಆದರೆ ಇದು ಮಾತ್ರ ನ್ಯೂ ಗಿನಿಯಾ. ಇದು ಇಂಡೋನೇಷ್ಯಾಗೆ ಸಂಬಂಧಪಟ್ಟಂಥ ಒಂದು ದ್ವೀಪ. ಯಾವುದು? ನ್ಯೂ ಗಿನಿಯಾ. ಈ ಕಡೆದು ಆ ಕಡೆದು ಭಾಗ ಪಪುವಾ ನ್ಯೂ ಗಿನಿಯಾ, ಅದು ಇನ್ನೊಂದು ಸಪ್ರೇಟ್ ದೇಶ. ನಂತರ ನ್ಯೂ ಗಿನಿಯಾ ಆಯಿತು. ನಂತರ ಈಗ ಇಷ್ಟು ದೇಶಗಳು ಇಲ್ಲಿ ಮೇಲುಗಡೆ ಕಂಡುಬರುತ್ತವೆ. ಕೆಳಗಡೆ ಇಲ್ಲಿ ಬಂದರೆ ಬಾಲಿ. ಇಲ್ಲಿ ಬಾಲಿ ಇದೆ ನೋಡಿ, ಇದು ಬಾಲಿ. ನಂತರ ಲೋಂಬಾಕ್, ಇದು ಲೋಂಬಾಕ್. ನಂತರ ಫ್ಲೋರೆಸ್, ಇದು ಫ್ಲೋರೆಸ್. ನಂತರ ಸುಂಬಾ, ಇದು ಸುಂಬಾ. ನಂತರ ಟೈಮೂರ್. ಈ ಭಾಗ ಟೈಮೂರ್, ಈ ಭಾಗ ಟೈಮೂರ್ ಲೀಸ್ಟ್ ಅಂತ ಕರಿತೀವಿ, ಅಥವಾ ಈಸ್ಟ್ ಟೈಮೂರ್. ಈ ಭಾಗ ಇದು ಒಂದು ಸಪ್ರೇಟ್ ದೇಶ, ಇಂಡೋನೇಷ್ಯಾದೊಂದಿಗೆ ಸ್ವತಂತ್ರವಾಗಿದೆ 1965 ಸಪ್ರೇಟಾಗಿ ತನ್ನ ಒಂದು ದೇಶ ಅಂತೇಳಿ ಕರ್ಕೊಂಡಿದೆ. ಅದನ್ನು ಟೈಮೂರ್ ಲೀಸ್ಟ್ ಅಂತ ಕರಿತಾರೆ, ಅಥವಾ ಈಸ್ಟ್ ಟೈಮೂರ್ ಅಂತಲೂ ಕರೀತಾರೆ. ಇಲ್ಲಿರುವಂಥ ಪ್ರಮುಖ ಇಂಡೋನೇಷ್ಯಾದ ಪ್ರಮುಖ ದ್ವೀಪಗಳು. ಈ ದ್ವೀಪಗಳನ್ನ ನೀವು ಅಟ್ಲಾಸಲ್ಲಿ ನೋಡ್ತಾ ಇರಬೇಕು, ನೋಡ್ತಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಂತರ ಈ ಇಂಡೋನೇಷ್ಯಾ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥ ದೇಶಗಳು ಯಾವ ಅಂದರೆ, ನೋಡಿ, ಜಲಗಡಿಯನ್ನು ಹಂಚಿಕೊಂಡಿರುವಂಥ ದೇಶಗಳು ಸಿಂಗಾಪುರ್. ನೋಡಿ, ಇದು ಸಿಂಗಾಪುರ್. ಇದು ಗಡಿಯನ್ನು ಹಂಚಿಕೊಂಡಿದೆ. ನಂತರ ವಿಯೆಟ್ನಾಂ. ನೋಡಿ, ಇದು ವಿಯೆಟ್ನಾಂ. ಇಲ್ಲೇನು ಕಂಡು ಬರ್ತಲ್ವ, ಇದೆಲ್ಲ ವಿಯೆಟ್ನಾಂ. ಇದು ಸಹಿತ ಗಡಿಯನ್ನು ಹಂಚಿಕೊಂಡಿದೆ, ಜಲಗಡಿಯನ್ನು ಹಂಚಿಕೊಂಡಿದೆ. ಅಂದರೆ ಒಂದು ದೇಶಕ್ಕೆ ಇಷ್ಟು ಮೀಟರ್ ಅಂತ ಜಲ ಇರುತ್ತೆ, ಜಲ
ಸಮುದ್ರ ಭಾಗ ಇರುತ್ತೆ, ಆ ಸಮುದ್ರದ ಗಡಿಯನ್ನು ಮಾತ್ರ ನಾವು ಗುರುತು ಮಾಡಬೇಕಾಗುತ್ತೆ. ನಂತರ ಫಿಲಿಪೈನ್ಸ್, ಇದೇನು ಕಾಣುತ್ತಲ್ವ, ಇದೆಲ್ಲ ಫಿಲಿಪೈನ್ಸ್, ಇದು ಫಿಲಿಪೈನ್ಸ್, ಇದೆಲ್ಲ ಫಿಲಿಪೈನ್ಸ್ ಸಹಿತ ಜಲಗಡಿಯನ್ನು ಹೊಂದಿದೆ. ಓನ್ಲಿ ಜಲಗಡಿ ಹೇಳ್ತಾ ಇದ್ದೀನಿ, ಜಲಗಡಿ. ನಂತರ ಆಸ್ಟ್ರೇಲಿಯಾ ನೋಡಿ, ಇಲ್ಲಿ ಈ ಭಾಗದಿಂದ ಕೆಳಗಡೆ ಇಲ್ಲಿ ಆಸ್ಟ್ರೇಲಿಯಾ ಕಂಡುಬರುತ್ತೆ, ಇದೆಲ್ಲ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ. ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾನ ಬೇರ್ಪಡಿಸುವಂಥ ಸಮುದ್ರ ಅರಾಫುರಾ ಸಮುದ್ರ ಅಂತ ಬರುತ್ತೆ, ಇಲ್ಲಿ ಅರಾಫುರಾ ಸಮುದ್ರ. ಆ ಅರಾಫುರಾ ಸಮುದ್ರದ ಗಡಿಗೆ ಹೊಂದಿಕೊಂಡಿರುತ್ತೆ ಆಸ್ಟ್ರೇಲಿಯಾ, ಅದು ಇಂಡೋನೇಷ್ಯಾದ ಜಲಗಡಿಗೆ ಹೊಂದಿಕೊಂಡಿದೆ. ನಂತರ ಪಲಾವು, ಇಲ್ಲಿ ಒಂದು ಪಲಾವು ಅಂತೇಳಿ ಒಂದು ದೇಶ ಬರುತ್ತೆ, ಇಲ್ಲಿ ಚಿಕ್ಕ ಒಂದು ದ್ವೀಪ ಪಲಾವು ದ್ವೀಪ ಅಂತೇಳಿ, ಅದು ಸಹಿತ ಗಡಿಯನ್ನು ಹಂಚಿಕೊಂಡಿದೆ. ಭಾರತ, ಭಾರತಕ್ಕೆ ಇಂಡೋನೇಷ್ಯಾ ಜಲಗಡಿಯನ್ನು ಹಂಚಿಕೊಂಡಿದೆ, ಭೂಗಡಿ ಇಲ್ಲ ಜಲಗಡಿ. ಎಲ್ಲಿ ಅಂದರೆ ಇದು ನೋಡಿ, ಇದು ಅಂಡಮಾನ್ ನಿಕೋಬಾರ್, ಇದು ಅಂಡಮಾನ್ ನಿಕೋಬಾರ್. ಈ ಅಂಡಮಾನ್ ನಿಕೋಬಾರ್ ಸಮುದ್ರ ದ್ವೀಪ, ಇಲ್ಲಿ ಪಕ್ಕದಲ್ಲಿ ಇದು ಇಲ್ವ, ಅದು ಗಡಿಯನ್ನು ಜಲಗಡಿಯನ್ನು ಹಂಚಿಕೊಂಡಿದೆ. ಜಲಗಡಿ ಬಿಟ್ಟರೆ ಭೂಗಡಿಯನ್ನು ನೋಡೋಣ, ಇದು ಭೂಗಡಿ. ಭೂಗಡಿ ಯಾವುದು ಅಂದರೆ ಪಪುವಾ ನ್ಯೂಗಿನಿಯಾ. ಇಲ್ಲಿ ಇಂಡೋನೇಷ್ಯಾ ದ್ವೀಪ ಇದೆಯಲ್ಲ, ಇದು ಪಪುವಾ ನ್ಯೂಗಿನಿಯಾ, ಇದು ಪಪುವಾ, ಇದು ನ್ಯೂಗಿನಿಯಾ, ಹಿಂದ್ಗಡೆ ಇರೋದು ಪಪುವಾ. ಇದು ಇಂಡೋನೇಷ್ಯಾಗೆ ಸಂಬಂಧಪಟ್ಟಿದೆ, ಇದು ಪಪುವಾ ನ್ಯೂಗಿನಿಯಾ ಹಿಂದ್ಗಡೆ ಕಂಡುಬರುತ್ತೆ. ನಂತರ ಟೈಮೂರ್ ಲಿಸ್ಟ್, ಇಲ್ಲಿ ಟೈಮೂರ್ ಲಿಸ್ಟ್ ಇದೆ ನೋಡಿ, ಇದು ಟೈಮೂರ್ ಲಿಸ್ಟ್, ಇದು ಇಂಡೋನೇಷ್ಯಾಕ್ಕೆ ಭೂಗಡಿಯನ್ನು ಹಂಚಿಕೊಂಡಿದೆ, ಭೂಗಡಿ ಹಂಚಿಕೊಂಡಿರೋದು ಟೈಮೂರ್ ಲಿಸ್ಟ್ ಪಪುವಾ ನ್ಯೂಗಿನಿಯಾ. ನಂತರ ಮಲೇಷಿಯಾ, ಮಲೇಷಿಯಾ ಏನು ಮಾಡಿದೆ, ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಎಲ್ಲಿ ಹಂಚಿಕೊಂಡಿದೆ ಅಂದರೆ ಬೋರ್ನಿಯೋ ದ್ವೀಪದ ಮೇಲೆ, ಬೋರ್ನಿಯೋ ದ್ವೀಪದ ಮೇಲೆ. ಬೋರ್ನಿಯೋ ದ್ವೀಪ ನೋಡಿ, ಇದು ಬೋರ್ನಿಯೋ ದ್ವೀಪ, ಇಲ್ಲಿ ಇಲ್ಲಿ ಭೂಗಡಿ ಇದೆ ನೋಡಿ, ಇದೆಲ್ಲ ಭೂಗಡಿ, ಭೂಗಡಿಯನ್ನು ಹಂಚಿಕೊಂಡಿದೆ. ಮೇಲ್ಗಡೆ ಇರೋದು ಮಲೇಷ್ಯಾ, ಕೆಳಗಡೆ ಇರೋದು ಇಂಡೋನೇಷ್ಯಾ, ಇದ್ರ ಒಳಗಡೆ ಇದು ಬ್ರೂನಿ, ಬ್ರೂನಿ ದೇಶ, ಇದು ಬ್ರೂನಿ. ಬ್ರೂನಿಗೆ ಜಲಗಡಿನೂ ಇಲ್ಲ ಭೂಗಡಿನೂ ಇಲ್ಲ, ಇದು ಮಲೇಷ್ಯಾಗೆ ಸಂಬಂಧಪಟ್ಟಿದ್ದು. ಇದು ಕೆಳಗಿಂದ ಇಂಡೋನೇಷ್ಯಾ, ಮೇಲ್ಗಡೆದು ಮಲೇಷ್ಯಾ. ಇಷ್ಟು ಇಂಡೋನೇಷ್ಯಾದ ಪ್ರಮುಖ ಅಂಶಗಳು. ಇದರಲ್ಲಿ ಏನಾದರೂ ಬಿಟ್ಟಿದ್ರೆ, ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ. ಇನ್ನೊಂದು, ನಾನು ಆಲ್ರೆಡಿ ಎಲ್ಲ ಸಮುದ್ರದ ಪಕ್ಕ ಇರುವಂಥ ದೇಶಗಳನ್ನು ಹಲವಾರು ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ, ಅದನ್ನು ನೀವು ಇನ್ನೊಂದ್ಸಲ ನೋಡ್ಕೋಬೋದು. ಯಾಕಂದರೆ ನಾನು ಕ್ಯಾಸ್ಪಿಯನ್ ಸಮುದ್ರದ ಸುತ್ತಲಿರುವ ದೇಶಗಳು, ಈ ಪರ್ಷಿಯನ್ ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ, ಏಷ್ಯಾಗೆ ಸಂಬಂಧಪಟ್ಟಂಗೆ ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಬಂಧಪಟ್ಟ ದೇಶಗಳ ಬಗ್ಗೆನೂ ಹೇಳಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಮತ್ತೆ ಯಾವ ದೇಶ ನಿಮಗೆ, ಯಾವ ಸಮುದ್ರದ ದೇಶಗಳು ಬೇಕು ಅಂತೇಳಿ ನೀವು ಕಮೆಂಟ್ ಮಾಡಿದರೆ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.